ಎಲ್ರಿಗೂ ನಮಸ್ಕಾರ. ಈಗ ಮಧ್ಯಾಹ್ನ 3 ಗಂಟೆ ಆಗೈತೆ ನೋಡ್ರಿ. ಎಲ್ರು ಹೇಳತ್ತಿದ್ರಿ ನಿಮ್ಮ ನೆಕ್ಸ್ಟ್ ವ್ಲಾಗ್ ನಾವು ಕಾಯತ್ತೆ ಅಂತೇಳಿ. ಈಗ ನಮ್ಮ ಅತ್ತೆ ಸಂಡಿಗೆ ಮಾಡತ್ತಾರ ನೋಡ್ರಿ, ಹಪ್ಪಳ. ಹಪ್ಪಳ ಮಷೀನ್ ಮಾಡಿ ಮಾಡ್ರೆ ಚೆನ್ನಾಗಿರೋದು. ಅಕ್ಕಿ ಹಪ್ಪಳ ಅಲ್ಲ ಈ, ಅಕ್ಕಿ ಹಪ್ಪಳ ಮಾಡತ್ತಾರು. ಊರಿಂದ ಹಿಟ್ಟು ತಗೊಂಬಂದಿದ್ರು, ಅಲ್ಲಿಂದ ತಗೊಂಡ್ ಬಂದ್ರ ಅವೆಲ್ಲ ಪುಡಿ ಪುಡಿ ಆಗ್ತಾವಲ್ಲ ತರು ಮುಂದ್ ಬ್ಯಾಗ್ ಒಳಗೆಲ್ಲ, ಹಂಗಾಗಿ ಹಿಟ್ಟು ತಗೊಂಡ್ ಬಂದಿದ್ರು. ಅದನ್ನೀಗ ಎಲ್ಲಾರು ಕುತ್ಕೊಂಡು ಮಾಡಾಕತ್ತೇವಿ. ನೋಡ್ಕೊತ್ಕೊಂಡ್ರಿ ನೋಡ್ರಿ, ನಮ್ಮ ಅತ್ತಿ 5 ನಿಮಿಷನು ಖಾಲಿ ಕುಂಡ್ರುದಿಲ್ಲ ಈ ವಯಸ್ಸಿನ್ಯಾಗು. ಹೌದಾ? ಊರಾಗಿದ್ರು ಕೌದಿ ಅದು ಹೊಲಿತಿರ್ತಾರು, ಇಲ್ಲಿ ಬಂದ್ರ ಈ ತರ ಏನಾದ್ರು ಕೊಂಚಿಗೆ ಹೊಲಿತಾರು, ಇಲ್ಲಿ ಬಂದ್ರ ಈ ತರ ಶಾಂಡ್ಗಿ ಏನೋ ಒಂದ್ ಒಟ್ಟಿನ್ಯಾಗ ಮಾಡ್ಕೊಂತಾನೆ ಇರ್ತಾರ ಅವ್ರ. ಈ ವಯಸ್ಸಿನ್ಯಾಗು ಒಟ್ಟು ಏನಾದ್ರು ಮಾಡ್ಬೇಕಂತಾರು, ಟೈಮ್ ಮಾತ್ರ ವೇಸ್ಟ್ ಮಾಡಂಗಿಲ್ಲ ನಮ್ಮ ಥರ ಎಲ್ಲ. ಮಧ್ಯಾಹ್ನ ನಾವು ಬರೀ ನಿದ್ದೆ ಮಾಡಿ ಅದನ್ನು ಮಾಡಿ ಟೈಮ್ ವೇಸ್ಟ್ ಮಾಡ್ತೇವೆ, ಅವ್ರು ಈ ಥರ ಕೆಲಸ ಮಾಡ್ತಾರೆ ನೋಡಿ. ಅಕ್ಕಿ ಹಪ್ಪಳ ಹೆಂಗೆ ಮಾಡಿರ ಇದನ್ನು? ಅಕ್ಕಿ ತೊಳೆದು ಬಿಸ್ಕೊಂಡು ಬರೋದು. ಹಾಂ, ಮಿಷನ್ದಲ್ಲಿ ಬಿಸ್ಕೊಂಡು ನೀರು ಹೆಸರು ಇಟ್ಟು ಮುದ್ದೆ ಮಾಡೋರ ಥರ ಇರ್ಗಿಟ್ಟು ಹೆಸರು ಬಂದ್ಮೇಲೆ ಗಿಟ್ಟು ಹಾಕಿ ಇಟ್ಟಿರೋದು. ಹಾಂ ಹಾಂ. ಆಗ ರೊಟ್ಟಿ ಇಟ್ಟಿನ ಹಾಕೋದು, ರೊಟ್ಟಿ ಇಟ್ಟಿನ ಅದನ್ನೇ. ಬರೀ ಅಕ್ಕಿ ಹಿಟ್ಟು ಅಷ್ಟ? ಅಕ್ಕಿ ಸಾಬೂದಾನಿ ಎಷ್ಟು ಕೊಡ್ಸೋದು? ಹ್ಞೂ ಹ್ಞೂ. ಈಗ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಸಾಬೂದಾನಿ ಎಷ್ಟು ಹಾಕ್ಬೇಕು? 1 ಕಿಲೋ ಅಕ್ಕಿ ಹಿಟ್ಟಿಗೆ 100 ಗ್ರಾಮ್ ಆರು 1/4 kg ಹಾಕಿದ್ರು ಬರ್ತೈತಿ. ಅಷ್ಟೇ ಸಾಕ? ಸಾಕು. ಹ್ಞೂ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಜೀರಿಗೆ. 1 ಕಿಲೋ ಅಕ್ಕಿಗೆ 1/4 kg ಸಾಬೂದಾನಿ ಹಾಕಿದ್ರೆ ಬರ್ತೈತಿ. ಸಾಕಷ್ಟ? ಹ್ಞೂ ಹ್ಞೂ ಹ್ಞೂ. ನೋಡ್ರ ಮಾಡಿ ಈಗ ಎಲ್ಲ ಹಾರಾಕತ್ತಾರ. ಈಗ ಬೆಳಿಗ್ಗೆ ಮಾಡ್ಬೇಕಂದ್ರೆ ನನಗೆ ನಾನು ಹೊರಗೆ ಹೋಗಿದ್ನಿ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಈಗ ಎಲ್ಲರೂ ಫ್ರೀ ಆಗಿದ್ದಾರೆ, ಐದು ಮಾಡ್ಕೊಂತ ಕುತ್ಕೊಂಡಾರು. ಕುತ್ಕೊಂಡಾರ ತೋರಿಸ್ತಾಳಕ್ಕೆ ಸಸಿ ತೋರಿಸ್ ನೋಡಿ. ಹಂಗೆ ನಾನು ಭಾಳ ಸಾರಿ ಹೇಳೇನಿ ಗೋಕಾಕ್ ಅಂತ ಯಾವ ಊರು ಅಂತ ಹೇಳಿ. ಮತ್ತೆ ಹಿಂದಿನ ವ್ಲಾಗ್ಗಳು ಹೇಳತ್ತಿದ್ರು ಗೋಕಾಕ್ ಹತ್ರ ಯಾವ ಹಳ್ಳಿ ನಿಮ್ದು ಅಂತೇಳಿ. ಗೋಕಾಕ್ ಹತ್ರ ಮೇಲ್ಮಟ್ಟಿ. ಆಂಟಿ ಫುಲ್ ಸೈಲೆಂಟ್ ಆಗಿ ಹಪ್ಪಳ ಮಾಡಂತಾರ ನೋಡ್ರಿ, ಫುಲ್ ಬ್ಯುಸಿ ಆಗಿಬಿಟ್ಟಾರ ಅವರು ನೋಡ್ರಿ. ಇವರು ಫುಲ್ ಹಾರ್ಡ್ ವರ್ಕರ್. ಏನು ಕೆಲಸ ಮಾಡ್ತೀವ? ಅಲ್ಲಿಂದ ತಗೊಂಡ್ ಬಂದ್ರೆ ಬ್ಯಾಗ್ ಒಳಗೆಲ್ಲ ಪುಡಿ ಆಗ್ಬಿಡ್ತಾವಲ್ಲ, ಆಲ್ರೆಡಿ ಒಂದ್ 4 ಲಗೇಜ್ ಇದ್ದು ಅವ್ರ ಹತ್ರ. ಮತ್ತೆ ಇವನ್ನೆಲ್ಲ ಇಲ್ಲೇ ಮಾಡಕತ್ತೀವಿ. ಹಂಗಾಗಿ ಇಲ್ಲೇ ಫ್ರೆಶ್ ಆಗಿ ಮಾಡ್ಕೊಡತ್ತಾರು. ಮತ್ತೆ ಟೆರೆಸ್ ಮೇಲ ನಮ್ಗೆ ಆರು ಹಾಕಕ್ಕೆ ಜಾಗ ಚಲೋ ಇತ್ತಲ್ಲ ಹಿಂದ್ಗಡೆ, ಹಂಗಾಗಿ ಬಿಸಿಲಿಗೆ ಒಣಗ್ತಾವಲ್ಲ. ನಮಗೂ ಮಾಹಿತಿ ಮಾಡ್ಕೊಡತ್ತಾರ ನೋಡ್ರಿ ಹೆಂಗೆಂಗೆ ಮಾಡೋದಂತ ಹೇಳಿ. ಅಜ್ಜಿ ಏನು ಇವತ್ತು ಇರ್ತಾರೋ ನಾಳೆ ಇರೋದಿಲ್ಲ, ನಾವು ಕಲ್ತ್ಕೋಬೇಕು. ಹಂಗಾಗಿ ನಮಗೂ ಒಂಚೂರು ಕಲಿಸ್ಕೊಟ್ಟಂಗೆ ಆಯ್ತು ಮಾಡ್ದಂಗೆ ಆಯ್ತು ಅಂಥೇಳಿ ಮಾಡತ್ತಾರ. ಈಗ ನೀವು ಮದುವೆದಾಗ ಯಾವ ಥರ ಇದನ್ನ ಮಾಡ್ತಿದ್ರಿ? ಈ ಥರ ಸಂಡಿಗೆ ಎಲ್ಲ ಇಂಥವ ಮಾಡ್ತಿದ್ರಿ? ಇಂಥವಿರೋಕ್ಕಿಲ್ವಾಗ ಮತ್ತೆ ಚಕ್ಲಿ ಥರ ಚಕ್ಲಿ ಚಕ್ಲಿ ಅವಾಗೂ ಹಿಂಗೆ ವರ್ಷಕ್ಕಾಗುವಷ್ಟೊಂದು ಮಾಡಿರ್ತಿದ್ರಿ? 1 ವರ್ಷ ಆಗುವರ್ಷ ಆಗಿ ಈಗ ಅದೆಲ್ಲ ಹೋಗಿಬಿಟ್ಟತ್ತಲ್ರಿ ನೋಡ್ರಿ. ಅವಾಗೆಲ್ಲ ಈಗ ಶಾವ್ಗಿ ಎಲ್ಲ ಮಿಷನ್ ಮೇಲೆ ಬಿಸ್ಕೊಂಡ್ ಬಂದ್ಬಿಡ್ತೇವಿ. ಮುಂಚೆ ಎಲ್ಲ ಮನೆ ಇಟ್ಟು ಹೊಸಿತಿದ್ದೆ. ಹ್ಮ್, ಹೊಸಿತಿದ್ರ ನಾನು ಸಣ್ಣಕಿದ್ದಾಗ ನೋಡಿದ್ನಿ. ನೆನಪಿಲ್ಲ ಈಗ, ಅದ್ ನೆನಪಿಲ್ಲ. ಈಗೆಲ್ಲ ಮರ್ತ್ಬಿಟ್ಟಾರ ಎಲ್ಲಾರು. ಖರೆ ಅವ ಚಲೋ ನೋಡ್ರಿ ಹೊಟ್ಟಿಗೆಲ್ಲ ಸಿಮೆತ ಇಲ್ಲ. ಒಬ್ರು ಹಿಡಿದು ಒಬ್ರು ಹಸಿದು ನಾಕ್ ಜನ ಕುಂಡ್ರತಿದ್ರು. ಹುಟ್ಟೋದ ಅದನ್ನ ಒಣಕಿಲ್ಲ ಕೆಟ್ಟ ಅದನ್ನ 2 ತಾಸು ನೆನೆ ಇಡೋದು. ಇಂದು ಗೋಧಿ ಬೀಸ್ ತೋಸಿ ನಾಳೆ ಬೀಸೋದು. ಆ ಗೋಧಿ ಮನ್ಯಾಗ ಬೀಸೋದು. ದೋತರ ಕಟ್ಟಿಂಗ್ ಪಾತ್ರೆ ದೋತರ ಕಟ್ಟಿಂಗ್ ಮಾಡೋದ ಬಾಳ ಕೆಲ್ಸ ಇದ್ದು ಅಲ್ಲ. ಬಾಳ ಕೆಲ್ಸ ಆಗಿದೆ. 2 ವರ್ಷ ಇದ್ರೆ ಹುಳ ಆಗ್ತಾರ ಕೆಲವ. ಹೌದು, ಈ ಹುಳ ಆಗ್ತಾವ ಲಗುನಲ್ಲ. ಈಗೇನು ಹುಡ್ಲು ಬರ್ಲಿ ಹಿಟ್ಟು ತೋರಿಸ್ತಾರ. ಹೌದ, ನೆನೆ ಹಂಗಿಲ್ಲ ಬಿಡಂಗಿಲ್ಲ. ಸರಿಯಾಗಿ ಅದೊಂದು ಇಲ್ಲ ಅದನ್ನ ಹಿಟ್ಟು ಆಚೆ ಆಗಿ ಯಾರು ಉಂಡಾರ ನೋಡಿ. ಆಗಿನ ರುಚಿನೇ ಬೇರೆ. ಅವ್ರ ಮತ್ತೆ ಜೋ ಎಷ್ಟು ಸಣ್ಣ ಆಗ್ತಿರ್ತಾರ ಅದಕ್ಕೆ.
ಕೆಲಸ ಜಾಸ್ತಿ ತೋಸಿದ ನೀರಾಗ ಒಂದು ಹೆರಿಗಾಜಿನ ಕಟ್ಟೋದ ಒಂದು ಗುಟ್ಟ ತೂಗ ಹಾಕೋದ ಏನೋ ಕಾಣಿಸ್ತ ನನಗ ನೋಡ. ಮದುವೆಗೆ ಎಷ್ಟೊಂದು 60 ವರ್ಷ ಆಗ್ತಾಯಿ ಮದುವೆ ಆಗಿ ಮದುವೆ ಆಗಿ 60 ವರ್ಷ 70 ವರ್ಷ 70 ಯಾವ ಮದುವೆ ನಾವು 8-9 ವರ್ಷದ ಅಂತೀವಿ ಅಷ್ಟೆ. ಹತ್ತು 8-9 ಆಗ್ಬೇಕ್ರ ಅಷ್ಟ ಅವಾಗ ಅಷ್ಟಕ್ಕೆ ಮದುವೆ ಮಾಡ್ತಿದ್ರ? ಹೌದು ಆಗೇನು 2 ವರ್ಷದ ಮಾಡ್ತೀರ ಅಯ್ಯ 2 ವರ್ಷ ಆತ. ಬೇಕಾದ್ರೆ ವರ್ಷದ ಒಳಗನ್ನು ಮಾಡ್ರಿ ಮಾಡ್ರಿ ಮತ್ತೊಬ್ರು ಬಿಡಿ ಮತ್ತೊಬ್ರು ಈಗ ಒಂದ್ ಕಡಿಮೆ 80 ಒಂದ್ ಕಡಿಮೆ 80 70 ಮದುವೆಗೆ 70 ತಗೋಬೇಕಾರ ಒಂದ್ ಕಡಿಮೆ ಇರ್ಲಿ 70 ಮದುವೆಗೆ ನನಗಾತು 79 ವಯಸ್ಸು 79 ವಯಸ್ಸಿದ ನೋಡ್ರಿ. ಈಗಿನವರೆಲ್ಲ ಎಷ್ಟು ಮೆತ್ತಾರೆ ಒಂದ್ ಇಟ್ಟು ಕುಂತ್ರ ಬೆನ್ನು ಬೆನ್ನು ಅಂತಾರು. ಈಗ ಮಾಡ್ತೀನಿ ಈಗ ತನ ನಡೆದಾಡಕ್ಕಾಗಲ್ಲ ಈಗ ಎಷ್ಟ ಏರಿ ಬರಾಕ ಈ ಪೇಪರ್ ಮೇಲೆ ಲಟ್ಸಿ ಇಲ್ಲಿ ಒಣ ಹಾಕತ್ತಾರ ನೋಡ್ರಿ. ಎಲ್ಲ ಗಾಳಿ ಒಳಗ ಒಣಗ್ಬೇಕಲ್ಲ ಈ ಬಿಸಿಲಾಗ ಒಣಗ್ಬಾರ್ದಲ್ಲ. ಒಂದ್ ದಿವ್ಸ ಗಾಳಿ ಒಳಗ ಮರನೇ ದಿವ್ಸ ಇವತ್ತ ಗಾಳಿ ಒಳಗ ಆರ್ಬೇಕ. ಈಗ ಬಿಸಿಲಿಗೆ ಅದು ಅಂದ್ರೆ ಹೆಂಗ ಹೋಗ್ಬಿಟ್ಟ ಹಿಂಗಿದ್ರೆ ಹಿಂಗ ನೆಟ್ಟಿರುತ್ತ ಸೆಟ್ಟ ದಬ್ಯಾಗ ಹಾಕಕ್ಕ ಅದು ಬರ್ತದ. ನಾಳೆ ನೆಟ್ ಭಾಳ ಐತಿ. ನಾಳೆ ಇನ್ನೊಂದ್ ಮನಿ ಆದ್ರ ಒಂದ್ ಮನಿ ಮತ್ತೊಂದ್ ಎಂತಾದ್ರೂ ನೆಟ್ಟಿದ್ರು ನೀ ಪ್ರಯತ್ನ ಮಾಡಾರು ಇನ್ನೊಂದ್ ಮನಿ ನೆಟ್ಟಿ. ನಿಮ್ಗ ಹಳ್ಳಿ ಇಷ್ಟನೋ ಸಿಟಿ ಇಷ್ಟನೋ ಇರುದ ನಮ್ಗ? ಸಿಟಿಯಾಗ ನಾವು ಒಳಗ್ ಕುಂತ್ರ ಒಳಗ ಕುಂತ ಬಿಡುದು ಯಾರು ಹೊರಗ್ ಬರಲ್ಲ ಒಳಗ್ ಹೋಗುದಿಲ್ಲ. ಹಳ್ಳಿ ಜೀವನ ಚಲೋ ಅಲ್ಲ ಈ ಹಳ್ಳಿ ಜೀವನ ಕಷ್ಟ ಸುಖಕ್ ಮಂದಿ ಬರ್ತಾರು ಹೋಗ್ತಾರು. ಇಲ್ಲಿ ಯಾರಂದ್ರ ಈಗ ನಮ್ ಇಲ್ಲಿ ಏನೇ ಆಗೈತಂದ್ರ ಆಜು ಬಾಜು ನೋಡಂಗಿಲ್ಲ. ಹಂಗ ಹೆಚ್ಚಾಗಿ ಸಿಟಿ ಜೀವನ ಹಂಗ ನಮ್ಮಷ್ಟಕ್ ನಾವ ಇರ್ಬೇಕು. ಈಗ ನಾವ್ ಇಷ್ಟ ಕೆಲ್ಸ ಮಾಡಕ್ ಹತ್ರ ಅಂದ್ರ ಅಷ್ಟು ಜನ ಬರ್ತಾರಲ್ಲ ಮಾಡಕ್ ಹೆಲ್ಪ್ ಮಾಡಕ್ ಎಲ್ಲ ಮಧ್ಯಾಹ್ನ ಒಂದ್ ಇಟ್ಕೊಂತ ಹೋಗ್ತಾರು ಹುಷಾರಿಲ್ಲದ್ರ ನೋಡಕ್ ಬರ್ತಿರ್ತಾರು ನೋಡ್ರಿ. ಇಲ್ಲ ನಮ್ದ ನಾವ ಮಾಡ್ಕೋಬೇಕು. ಒಂದ್ ಹಬ್ಬನು ಗೊತ್ತಾಗೋದಿಲ್ಲ ಇಲ್ಲಿ ಸಿಟಿಯಾಗ. ಹೋಳಿ ಹುಣ್ಣಿಮೆ ಆದ್ರೂ ಆಯ್ತಂತ ಅನ್ಸ್ಲೇ ಇಲ್ಲ. ಎಲ್ಲಾರು ಒಳಗ ಇರ್ತಾರ ಬನ್ನಾಡುದು ಕಾಮಣ್ಣನ್ ಸುಡೋದು. ನಾಳೆ ಕರಿಬೇಟಿ ಕಾಮಣ್ಣನ್ ಸುಡೋದು ಮತ್ತೆ ನಿನ್ನೆ ಹುಣ್ಣಿಮೆ. ಇವನ್ನ ಎಷ್ಟು ವರ್ಷ ಇಡ್ಬೋದಾಗಿ? ಒಂದ್ ವರ್ಷ ಇಡ್ಬೋದು. ಈಸಿ ಕೆಲಸ ಬಿಡ್ರಿ ಇದನ್ನ ಭಾಳ ದೊಡ್ಡ ಕೆಲಸ ಐತೆ ಅನ್ಕೊಂಡಿದ್ದೆ ಪಟ್ ಅಂತ ಆಗ್ತಾವೆ. ಒಬ್ಬರನ್ನು ಮಾಡ್ಕೋಬೋದು ದಿವ್ಸಕ್ಕೆ ಒಂದು 50-50 ಆಗ್ತಾರ. ತಾವು ಅಷ್ಟೇ ಇರ್ ಆರಾಮಾಗಿರ್ಬೇಕನ್ನೋರ್ಗಷ್ಟೇ ಸಿಟಿ ಜೀವನ. ಎಲ್ಲರ ಜೊತೆ ಇರ್ಬೇಕು ಅನ್ನೋರಿಗೆ ಹಳ್ಳಿ ಜೀವನ. ನಮಗೂ ಅಷ್ಟ ನೋಡ್ರಿ ಜನ ಜಾಸ್ತಿ ಬೇಕು ನಮ್ಗೆ. ಜನ ಜಾಸ್ತಿ ಬೇಕಂದ್ರೆ ಹಳ್ಳಿಗೆ ಬರ್ಬೇಕು. ಸಿಟಿ ಜನ ತಮ್ಮ ಅಷ್ಟೇ ರೀ ತಿನ್ನೋದು ಮಲಗೋದು ಬಿಟ್ರಿ ಇನ್ನೇನು ಇಲ್ಲ.
ನಮ್ಮ ಹಳೆ ಎಷ್ಟು ಹೆಲ್ಪ್ ಮಾಡ್ತಾರೆ. ಹ್ಞೂ ಹೌದ್ರಿ, ಎಲ್ಲ ಕಷ್ಟ ಸುಖಕ್ಕೆಲ್ಲ ಹೆಲ್ಪ್ ಆಗ್ತಾರೆ. ಈ ಇಲ್ಲಿ ಒಬ್ಬರು ನೋಡಕ್ಕೆ ಇರೋದಿಲ್ಲ, ಆದ್ರೂ ವಾಕಿಂಗ್ ಹೋಗ್ಕರಿ ಇಲ್ಲಾಂದ್ರೆ ಮನೆಗೆ ಇರ್ತಾರೆ. ಎಲ್ಲ ಸಾಲ್ಕ ತಿಂದಿರ್ತವೆ. ಹ್ಞೂ ಮಕ್ಕಳು ಮರಿ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನು ಅವ್ರ ಆರೋಗ್ಯ ಅವ್ರ ತಮ್ಮದಟ್ಟ ನೋಡೋದಾದ್ರೆ ಹಳೆ ಇದ್ರೆ ಸೀಟಾಗಿದ್ದೀನಿ. ಇದನ್ನ ಈ ತರ ಕವರ್ ಮ್ಯಾಲ ಇಟ್ಟು ಲಟ್ಸುದಲ್ಲ ರೀ, ಹಿಂಗ ಸೀದಾ ಚಪಾತಿ ತರ ಮಾಡಿದ್ರ ಅಂಟ್ಕೋತಾವ. ಖರೆ ಬೂದಿ ಬೂದಿ ಆಗ್ತಾವೇನೋ ಹಿಟ್ಟು ಹಿಟ್ಟು. ಹ್ಞೂ 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 ಲಘು ಹೊತ್ತಾವ ಅನ್ಸತ್ತಲ್ರಿ ಆ ತರ ಹಿಟ್ಟು. ಹ್ಞೂ ಎಣ್ಣೆ ಹಚ್ಚಿ ಲಡ್ಸಿರ್ ಕೆಡಂಗಿಲ್ರಿ ಹುಳ ಆಗುಲ್ರಿ ಲಗುನ? ಇಲ್ಲ ಜಾಸ್ತಿ ಎಣ್ಣೆ ಹಚ್ಚಬಾರ್ದು. ಹ್ಮ್ ಉದ್ದಿನ ಹಪ್ಪಳ ಅದು ಮಾಡ್ತೀರಿ? ಉದ್ದಿನ ಹಪ್ಪಳ ಅದು ಮಾಡಿರ್ತೀರಿ? ನಮ್ ಕಡೆ ಎಲ್ಲ ಅಲ್ಸಂಬಿ ಹಪ್ಪಳ ಇದು ಶಾಂಡಿಗೆ ಚೊಲೋ ಅಕ್ಕ. ಅಲ್ಸಂಬಿದ ಕುಂಬಳಕಾಯ್ದು ಉಡದು ಸ್ವಲ್ಪ ಸ್ವಲ್ಪ ಬಿಡ್ತಾವಲ್ಲ ಈಗ ನೋಡ್ರಿ. ಎಲ್ಲ ಶಾಂಡ್ಗಿ ಮಾಡೋದಾಯ್ತು. ಶಾಂಡ್ಗಿ ಹಪ್ಪಳ ಅಕ್ಕಿ ಹಪ್ಪಳ ಎಲ್ಲ ಮಾಡೋದಾಯ್ತು ನೋಡ್ರಿ. ಇನ್ನು ಫುಲ್ ಫ್ರೀ ಆದ್ರು ಈಗ 4 ಗಂಟೆ ಆಯ್ತು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ರಿ ನಾನು ಫಸ್ಟ್ ನಿನ್ನೆ ನಮ್ಮ ಅತ್ತೆ ಬಂದಿದ್ರಲ್ಲ ಅವಾಗಿನ ವ್ಲಾಗ್ ಹಾಕಿದಾಗ. ಸೊ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತು ಸಿಗೋನು ನಮ್ಮ ಅತ್ತೆ ಜೊತೆ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಮತ್ತೆ ಭೇಟಿ.